ಎಲ್ಲರಿಗೂ ಶುಭೋದಯ ಸಿಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಜಿವಿ ಮೋಹನ್ ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರದ ಪಾಲ್ಗುಣ ಮಾಸ ಶುಕ್ಲಪಕ್ಷ ಪಂಚಮಿ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೊಂದನೇ ಇಸವಿ ಗುರುವಾರ ನಕ್ಷತ್ರ ಭರಣಿ ಮುಂಜಾನೆಯ ಮಾತು ಮನುಷ್ಯನ ನಿಜವಾದ ಆಸ್ತಿ ತನ್ನಲ್ಲಿರುವ ಸಂಪತ್ತಲ್ಲ ಪ್ರೀತಿ ತುಂಬಿದ ಹೃದಯ ಆಲಿಸುವ ವ್ಯವಧಾನ ಸಹಾಯ ಮಾಡುವ ಮನೋಇಚ್ಛೆಯೇ ಅವನ ನಿಜವಾದ ಸಂಪತ್ತು ಮುಖ್ಯಾಂಶಗಳು ಬಹುಜನ ಸಮಾಜ ಪಕ್ಷ ಸಮಾವೇಶ ಗೋಪಾಲ್ಗೆ ಅಭಿನಂದನೆ ಒತ್ತುವರಿ ತೆರವು ಶಾಸಕರ ದ್ವಿಮುಖ ನೀತಿ ಬಿಜೆಪಿ ಆರೋಪ ಸುದ್ದಿಯ ವಿವರ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಎಂದು ಈ ಎರಡು ಪಕ್ಷಗಳನ್ನು ಕಿತ್ತೆಸೆದು ಅಧಿಕಾರದಿಂದ ದೂರವಿಡಬೇಕಿದೆ ಎಂದು ರಾಜ್ಯ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷ ಮಂಡ್ಯದ ಎಂ ಕೃಷ್ಣಮೂರ್ತಿ ಹೇಳಿದರು ಪಟ್ಟಣದ ಗೌರಿಶಂಕರ್ ಸಭಾಂಗಣದಲ್ಲಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರ ಸಮಾವೇಶ ಮತ್ತು ಕಾಂಶಿರಾಮ್ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಳೆದ ವರ್ಷದಲ್ಲಿ ಐವತ್ತೈದು ವರ್ಷ ಕಾಂಗ್ರೆಸ್ ಇಪ್ಪತ್ತು ವರ್ಷ ಬಿಜೆಪಿ ಆಡಳಿತ ನಡೆಸಿದೆ ಎರಡೂ ಪಕ್ಷಗಳು ದೇಶದ ಆರ್ಥಿಕ ಸಂಪತ್ತನ್ನು ಲೂಟಿ ಮಾಡಿದ್ದಲ್ಲದೆ ಹಿಂದುಳಿದ ಜಾತಿ ವರ್ಗಗಳನ್ನು ಪ್ರಾಣಿಗಳಿಗಿಂತ ಕೀಳಾಗಿ ಕಂಡಿದೆ ಎಂದರು ಬಿಎಸ್ಪಿ ಪಕ್ಷದಿಂದ ನೀಡಿದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೆಎಂ ಗೋಪಾಲ್ ಪಕ್ಷವು ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ಈ ಹಂತಕ್ಕೆ ಬೆಳೆಸಿದೆ ಬಿಎಸ್ಪಿ ಪಕ್ಷವನ್ನು ಹುಟ್ಟುಹಾಕಿದ ಕಾನ್ಸಿರಾಮ್ ಸಾಮಾನ್ಯ ವ್ಯಕ್ತಿಯಲ್ಲ ಎಂದರು ಸಮಾವೇಶಕ್ಕೂ ಮುನ್ನ ಶಂಕರಾಚಾರ್ಯ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಗೌರಿಶಂಕರ್ ಸಭಾಂಗಣದಲ್ಲಿ ಸಮಾವೇಶಗೊಂಡಿತು ಬಿಎಸ್ಪಿ ತಾಲೂಕು ಅಧ್ಯಕ್ಷೆ ಶೀಲಾ ಸುಕೇಶ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಮುಖಂಡರಾದ ಗಂಗಾಧರ್ ಬಹುಜನ್ ಜಾಬೀರ್ ಹುಸೇನ್ ಪಿ ವೇಲಾಯುಧನ್ ಕೆಎಂ ರಾಮಣ್ಣ ಮಂಜುನಾಥ್ ಸುಧಾ ಮಂಜಯ್ಯ ಸಾಲ್ಮರ ಚಂದ್ರಶೇಖರ್ ಹನುಮಂತ ಮಹೇಶ್ ಪ್ರವೀಣ್ ಕಿರಣ್ ಶೈಲಾಚಂದ್ರು ಚಿಕ್ಕಣ್ಣ ಆನಂದ್ ಉಪಸ್ಥಿತರಿದ್ದರು ಶಿವಮೊಗ್ಗದಲ್ಲಿ ಮಾರ್ಚ್ ಇಪ್ಪತ್ತರಂದು ನಡೆಯಲಿರುವ ರೈತ ಮಹಾಪಂಚಾಯತಿಗೆ ತಾಲೂಕಿನ ಅತಿ ಹೆಚ್ಚು ರೈತರು ಭಾಗವಹಿಸಬೇಕು ಎಂದು ಪರಿಸರವಾದಿ ಕಲ್ಕುಳಿ ವಿಠ್ಠಲ ಹೆಗಡೆ ಕರೆ ನೀಡಿದರು ಪ್ರವಾಸಿ ಮಂದಿರದಲ್ಲಿ ಬುಧವಾರ ಮಹಾಪಂಚಾಯತಿನ ಕರಪತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕೇಂದ್ರ ಸರ್ಕಾರ ತಂದಿರುವ ರೈತ ವಿರೋಧಿ ಕಾಯ್ದೆಗಳನ್ನು ರದ್ದು ಮಾಡುವವರೆಗೂ ಈ ಹೋರಾಟ ಮುಂದುವರೆಯಲಿದೆ ಎಂದರು ಸಭೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರಾದ ಭರತ್ ಗೌಡ ಶಬರೀಶ್ ಯೋಗೀಶ್ ಮರಿಯಪ್ಪ ಸಂತೋಷ್ ಕಾಳ್ಯ ರವಿ ಸಾಲ್ಮರ ಮನೋಜ್ ಮತ್ತಿತರರು ಉಪಸ್ಥಿತರಿದ್ದರು ರೈತರು ತಮ್ಮ ಜಮೀನಿನ ಪಕ್ಕದಲ್ಲಿ ಒತ್ತುವರಿ ಮಾಡಿಕೊಂಡಿದ್ದು ಸಕ್ರಮಕ್ಕಾಗಿ ಸರ್ಕಾರಕ್ಕೆ ಅರ್ಜಿ ನೀಡಿದ್ದಾರೆ ಆದರೆ ಶಾಸಕರು ಕೊಪ್ಪದಲ್ಲಿ ಇಪ್ಪತ್ತೈದು ಎಕರೆ ಒತ್ತುವರಿ ತೆರವು ಮಾಡುವ ಬಗ್ಗೆ ಸದನದಲ್ಲಿ ಪ್ರಶ್ನಿಸಿದ್ದಾರೆ ಇದು ರೈತ ವಿರೋಧಿ ನೀತಿಯಾಗಿದೆ ಎಂದು ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ರಾಮಕೃಷ್ಣ ಹೇಳಿದರು ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬಿಜೆಪಿ ವಕ್ತಾರ ಅಂಗುರಡಿ ದಿನೇಶ್ ಮಾತನಾಡಿ ಕುದುರೆಮುಖ ಉದ್ಯಾನದೊಳಗೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಇತ್ತೀಚೆಗೆ ನಡೆದ ವನ್ಯಜೀವಿ ವಿಭಾಗದ ಸಭೆಯ ಬಗ್ಗೆ ಮಾಹಿತಿ ಇಲ್ಲ ಎಂದು ಶಾಸಕರು ತಿಳಿಸಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು ಅಡಿಕೆ ಧಾರಣೆ ಶಿವಮೊಗ್ಗ ಮ್ಯಾಮ್ಕೋಸ್ ಹಸ ನಲವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತರಿಂದ ಎಪ್ಪತ್ತೇಳು ಸಾವಿರ ಬೆಟ್ಟೆ ನಲವತ್ತ್ಮೂರು ಸಾವಿರದ ನೂರ ಐವತ್ತೊಂಬತ್ತರಿಂದ ನಲವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರಾಶಿ ಇಡಿ ಮೂವತ್ತೆಂಟು ಸಾವಿರದ ಮುನ್ನೂರ ಅರವತ್ತೊಂಬತ್ತರಿಂದ ನಲವತ್ತೆರಡು ಸಾವಿರದ ಐನೂರ ಐವತ್ತೈದು ಗೊರಬಲು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಮೂವತ್ತ್ಮೂರು ಸಾವಿರದ ಎಂಬತ್ತೊಂಬತ್ತು ಸುದ್ದಿ ಸಂಪಾದಕರು ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯಕುಮಾರ್ ಪ್ರತಿಕ್ರಿಯೆ ನೀಡುವವರು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ಧನ್ಯವಾದಗಳು